ಸೌತ್ ಅಮೆರಿಕ ನೋಡಿ, ಇದು ಕೆ ಜಿ ಎಫ್, ಇದು ಇದು ಬಂದು ಹಂಗೆ ತೂಕ ಮಾಡಿದ್ರೆ 80 ಕೆ ಜಿ ಬರುತ್ತೆ. ಯಾರನ್ನ ಬಂದ್ರೆ 40 ಕೊಟ್ಬಿಡ್ತೀವಿ. ನಿಮ್ಮ ಹೆಸರು ಹೇಳಿದ್ರೆ 37 38 ಕೊಟ್ಬಿಡ್ತೀವಿ. ನಿಮ್ಮ ಹೆಸರು ಹೇಳಿದ್ರೆ 8073-16-7080. ಇನ್ನೊಂದು ಅದು ಇದೆ ನೋಡಿ, ಇದು ಕಾಶ್ಮೀರಿ ಅಂತ. ಇದು ಬಿಲಾಲ್ ಮಸ್ಜಿದ್ ಹತ್ರ ಬೆನ್ನರ್ಘಟ್ಟ ಮೇನ್ ರೋಡ್ ಅಲ್ಲಿ ಇರೋದು. ಇದು ಬಂದ್ರೆ, ಇದು ಬಂದು 45 ಹೇಳ್ತಾ ಇದ್ದೀನಿ, 42 ಆದ್ರೆ ಕೊಟ್ಬಿಡ್ತೀನಿ. ಇದು ಬಂದು 90 ಕೆಜಿ ಬರುತ್ತೆ. ಇದು ಕಾಶ್ಮೀರ. ಇದು ಇದೆಲ್ಲ ಬೆಳೆದಿರೋದೆಲ್ಲ ಬಂದು ಕೆ ಜಿ ಎಫ್. ಇದು ಸ್ವಲ್ಪ ಇದು ಇದು ಫೈಟರ್ ಹೊಡಿಯಕ್ಕೆ ಬರತ್ತೆ. ಇದು ನಮ್ದೆಲ್ಲ 50 ಬಂದಿದ್ದು, ಇವಾಗ ಇಷ್ಟ ಇರೋದು. ಇದು ಖಾಲಿ ಆಗದೆ ತಿರ್ಗಾ ಬರುತ್ತೆ. ನಾವು ಇವತ್ತು ನೈಟ್ ಹೋಗ್ತಾ ಇದಾರೆ, ನಾಳೆ ಬೆಳಗ್ಗೆ ಬರುತ್ತೆ ತಿರ್ಗಾ. ಇಲ್ಲ ಅಲ್ಲಿ ನೋಡಿ, ಒಂದು ಬಂದಿದೆ, ಇನ್ನ ಒಂದು ದೊಡ್ಡದಾಗ್ತಾ ಇರೋದು. ಅದು 4 ಅಲ್ಲ, ಅದು ಸಾಕೋರಂಗಿರೋದು. ಇದು ನೋಡಿ, ಇದು ಬನ್ನೂರಿ. ಇದು ಇದು ಬಂದು 2 ಬಂದು 50 ಹೇಳ್ತಾ ಇದೀವಿ, 45 ಆದ್ರೆ ಫೈನಲ್. ನಿಮ್ಮ ಹೆಸರು ಹೇಳಿ ಬಂದ್ರೆ ಇನ್ನ 1000 ರೂಪಾಯಿ ಕಮ್ಮಿ ಮಾಡೋಣ. ಇದು ಹಂಗೆ ಮಟನ್ ಮಾತ್ರ ಇದೆ, ಎರಡಲ್ಲಿ ಒಂದು 60 ಕೆಜಿ ಬೀಳತ್ತೆ. ಸೇಲಿಂಗ್ ಇದೆ, ಫಾಸ್ಟ್ ಇರೋದು ಇಲ್ಲಿ. ಇದು ಇದೆ ಫಾಸ್ಟ್ ಇರೋದು, ಎಲ್ಲ ಖಾಲಿ ಆಗ್ಬಿಟ್ಟಿದೆ. 8 ಬಂದಿದ್ದು, ಇದು ಎರಡೇ ಇರೋದು ಇವಾಗ. ಇದು ಬಂದು ಇದು 20 ಹೇಳ್ದಿವ, 18 ಆದ್ರೆ ಫೈನಲ್. ಒಂದು 20 ಹೇಳ್ತಾ ಇರೋದು, 18 ಆದ್ರೆ ಕೊಟ್ಬಿಡ್ತೀವಿ ಫೈನಲ್. 18 ತೂಕ ಬೇಕಂದ್ರೆ 500 ರೂಪಾಯಿ ಲೆಕ್ಕ. ಇದು ಯಾವ್ದನ್ನ ತಗೊಳ್ಳಿ, ಮೇಕೆ ಬಿಟ್ಟು. ನಮ್ಮ ಹತ್ರ 12 ಮಂತ್ಸ್ ಸಿಗತ್ತೆ. ಇವತ್ತಂತ ಹಬ್ಬಕ್ಕೆ ಮಾತ್ರ ಅಲ್ಲ, 12 ಮಂತ್ಸ್ ಸಿಗತ್ತೆ. ಕಾಶ್ಮೀರಿ ಸರ್. ಇದು ಎಷ್ಟು ಲೈವ್, ಎಷ್ಟು ರೇಟು? ರೈಟ್, 55,000. ಎಷ್ಟು ವರ್ಷದ ಮೇಕೆ ಸರ್? ಇದು 2 ವರ್ಷದ ಮರಿ. 2 ವರ್ಷದ ಮರಿ. 68 ಕೆಜಿ ಇದೆ. ಇದು ಸರ್, ನಮ್ಮ ಹೆಸರು ಆರೀಫ್ ಅಂತ. ನಾವು ಇಲ್ಲಿ ಕುರಿ ತೊಗೊಳಕ್ಕೆ ಬಂದಿರೋದು. ಕುರಿ ತುಂಬ ಚೀಪ್ ರೇಟ್ನಲ್ಲಿ ಸಿಗ್ತಾ ಇದೆ. ಅದು ಅಮೀನ್ಗಡ್ದು ಅಂತೆ. ಅದು ಬನ್ನೂರ್ದು ಇದೆ, ಅಮೀನ್ಗಡ್ದು ಎಲ್ಲ ಕುರಿ ಸಿಗ್ತಾ ಇದೆ. ಬನ್ನರಟ್ಟ ರೋಡ್, ಇದು ತುಂಬ ಚೀಪ್ನಲ್ಲಿ ಸಿಗ್ತಾ ಇದೆ ಸರ್. ಕುರಿ ತೊಗೊಳ್ಬೋದು, ಇಲ್ಲಿ ಬನ್ನಿ. ಚಾಮರಾಜಪೇಟಿಂದ ಕಡಿಮೆ ಸಿಗ್ತಾ ಇದೆ ಸರ್ ಇಲ್ಲಿ ಕುರಿ ಎಲ್ಲ. ಹಾಂ, ಸಿಗ್ತಾ ಇದೆ. ನಾನು ನೋಡಿದೆ, ನಾನು ಎರಡು ತೊಗೊಂಡೆ. ಹಾಂ, ತಗೊಳ್ಬೋದು ಸರ್, ಇಲ್ಲಿ ತಗೊಳ್ಬೋದು, ಆರಾಮಾಗಿ ತಗೊಳ್ಬೋದು. ಇದು ಅಮೀನ್ಗಡ್ ಬಂದಿದೆ. ಇದು ಎಲ್ಲ ಬಾಂಡ್ ಅಂತಾರೆ, ಇದಕ್ಕೆ ಬಾಂಡ್ ಅಂತಾರೆ. ಎಲ್ಲ ತುಂಬ ತುಂಬ ಜಾತಿ ಬಂದಿದೆ ಸರ್ ಇಲ್ಲಿ. ಬನ್ನೂರು ಬಂದಿದೆ, ಮದ್ದೂರು, ಮಂಡ್ಯ ಆ ಸೈಡ್ ಎಲ್ಲ ಕುರಿ ಬಂದಿದೆ ಸರ್ ಇಲ್ಲಿ. ಹಾಂ, ಬಂದಿದೆ ಬಂದಿದೆ, ನೋಡ್ಬೋದು. ರೇಟ್ ಎಲ್ಲ ಪರವಾಗಿಲ್ಲ? ಪರವಾಗಿಲ್ಲ, ಚೀಪ್ನಲ್ಲಿ ಸಿಗ್ತಾ ಇದೆ ಸರ್. ಬೇರೆ ಕಡೆ ಕಂಪೇರ್ ಮಾಡ್ಕೊಂಡ್ರೆ ಹಾಂ, ಇಲ್ಲಿ ಕಡಿಮೆ ಸಿಗ್ತಾ ಇದೆ ಸರ್. ತುಂಬ ಹಳ್ಳಿಗೆ ಹೋಗೋದು ಎಲ್ಲ, ಬರೋದು ಹೋಗೋದು ಎಲ್ಲ ಖರ್ಚು ಬಿಡುತ್ತೆ. ಇಲ್ಲೇ ಬಂದು ತಗೊಳ್ಬೋದು. ಚಿಲ್ಲರ್ ಕುರಿ, ಇದು ನಾಟಿ ಕುರಿ. ಚಿಲ್ಲರ್ ಚಿಲ್ಲರ್ದು ಕುರಿ, ನಾಟಿ ಕುರಿ. ಚರ್ಬಿ ಸ್ವಲ್ಪನೂ ಬರಲ್ಲ ಇದರಲ್ಲಿ, ಬರೀ ಮಾಂಸ ಬರುತ್ತೆ. ಹಾಂ, 20% ವೇಸ್ಟೇಜ್, 80% ಮಾಂಸ. ಹಾಂ, 25 ಕೆಜಿಯಿಂದ 38 ಕೆಜಿ ತನಕ ಐತೆ ಮರಿಗಳು ಇದರಲ್ಲಿ. 25 38 ಕೆಜಿ ವರೆಗಿದೆ. ಹಾಂ, ಏನು ಹೇಳ್ತೀರಣ್ಣ ರೇಟು? ಯಾವುದಾದ್ರೂ ಹಿಡ್ಕೊಳ್ಳಿ, 32,000 ರೂಪಾಯಿ ಜೋಡಿ. ಹಾಂ, ಜೋಡಿ. ಹಾಂ, ಜೋಡಿ 38,000 ರೂಪಾಯಿ. 38. ಹಾಂ, ಹಂಗೆ ತಗೊಂತೀರಾ ಅಂದ್ರೆ ಕೆಜಿ ಲೋಕ 500 ರೂಪಾಯಿ ಕೆಜಿ. 500 ರೂಪಾಯಿ ಕೆಜಿ. ಹಾಂ,
ಎಷ್ಟು ಮರಿ ತಗೊಂಡ್ರಿ, ಹೆಂಗ್ ಸೇಲಿಂಗ್ ಎಲ್ಲ ಹೆಂಗಿದೆ? ನಾವು ತಗೊಂಡ್ ಬಂದ್ರೆ ಅನ್ವಾ 120 ಮರಿ ತಗೊಂಡ್ ಬಂದಿದ್ದು, ಇವತ್ತು 60 ಮರಿ ಇದೆ. ಹಾ, 60 ಮರಿ ಐತೆ, ಸೇಲ್ ಆಗ್ತಾ ಇದೆ ಡೈಲಿ. ಬರೋರು 11, 10, 7, 8 ಹಂಗೆ ತಗೊಂಡೋಗ್ತಾ ಇದಾರೆ. ಹಾ, ರೇಟ್ ಅದೇ ರೇಟ್ ಅಲ್ಲಿ. ಹಾ, ನಾವು 460 ರೂಪಾಯಿಗೆ ಹಾಕಿ ಕೊಟ್ಬಿಡ್ತಾ ಇದ್ದೀನಿ ಕೆಜಿ. ಹಾ, ಕೆಜಿ ಲೆಕ್ಕ ಅಲ್ಲಿ ಜಾಸ್ತಿ ಜನ ತಗೊಂತಾ ಇದಾರೆ. ಹಾ, ಜಾಸ್ತಿ ತಗೊಂತಾ ಇದಾರೆ. ಅದು ನಾಟಿನ ಚಿಲ್ಲೂರ್ದೇ ಅದೂ. ಹಾ, ಅದು ಜೋಳ ನಾವು 56 ರೂಪಾಯಿ ಕೇಳ್ತಾ ಇದ್ದೀನಿ. 50,000 ಮೇಲೆ ಬಿಡ್ತೀನಿ ಹೇಳ. ಅದು ಜೋಡಿ? ಹಾ, ಜೋಡಿ. ಹಾ, ಅದೇ ಅಮ್ಮಿನ್ಗಡ ಐತೆ, ಅಲ್ಲಿ ಒಂದು ಇಲ್ಲಿ ಒಂದು ಐತೆ. ಹಾ, ಅದ್ರದ್ದು ಜೋಡಿ ಐತೆ. ಅದು ನಾವು 72,000 ಕೇಳ್ತಾ ಇದ್ದೀನಿ. ಹಾ, 64,000 ರೂಪಾಯಿಗೆ ಬಿಡ್ತೀನಿ ಹೇಳ. ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ, ನೆಗೋಷಿಯಬಲ್ ಆಗತ್ತೆ. ನಾಟಿ ಮರಿನೂ ಐತೆ. ನಾಟಿ ಕಾವೇರಿದಣ್ಣ, ಅದು ಕಾವೇರಿ. ಹಾ, ಕಾವೇರಿ ನಾಟಿ ಬನ್ನೂರ್ ಕ್ರಾಸ್ ಅದು ಪೂರ್ತಿ. ಹಾ, ಕೆಜಿ ಲೆಕ್ಕ ಅಲ್ಲಿ 600 ರೂಪಾಯಿ ಐತೆ. ಹಂಗೆ ತಗೊಂತೀರಾ ಅಂದ್ರೆ 15,000 ರೂಪಾಯಿದು ಐತೆ. ಅದು ನೋಡಿ, 23,000 ಕೇಳ್ತಾ ಇದ್ದೀನಿ. 19,000 ರೂಪಾಯಿಗೆ ಬಿಡ್ತೀನಿ ಅದು. ಅಲ್ಲಿ ಐತೆ ನೋಡಿ, ಅದು 32 ಕೆಜಿ ಐತೆ ಒಂದು. ಅದು 32 ಕೆಜಿ ಐತೆ. ಅದೇ ನಾವು 23,000 ಕೇಳ್ತಾ ಇದ್ದೀನಿ, 19,000 ರೂಪಾಯಿಗೆ ಬಿಡ್ತೀನಿ ಸರ್. ಸರ್, ಯಾವ ಟಗರಿ ಎಲ್ಲಿಂದ ತಂದಿರೋದು? ಅಮೀನ್ ಗಾಡಿಯಿಂದ ತಗೊಂಡು. ಎಷ್ಟು ಟಗರು ತಂದಿರೋದು ಟೋಟಲ್? ಟೋಟಲ್ 200 ತಗೊಂಡು ಬಂದಿದ್ದು. 150 ಸೇಲ್ ಆಗಿದೆ, ಇವಾಗ 50 ಇದೆ. ಅದರಲ್ಲಿ ಇವಾಗ 50 ಸಾಯಂಕಾಲವರೆಗೂ ಆಗ ಖಾಲಿ ಆಗ್ಬಿಡುತ್ತೆ. ಲೈವ್ ಎಷ್ಟು ಕೆ ಜಿ ಬರುತ್ತೆ? ಒಂದು ತಗಡು 50 ಕೆ ಜಿ ಬರುತ್ತೆ. ನೀವು ಅಸಲು ಇದ್ರೆ ಮಾಂಸ ಇದರಲ್ಲಿ 30 ಕೆ ಜಿ ಬೀಳುತ್ತೆ. 60,000 ರೂಪಾಯಿ ಜೊತೆ. 60,000 ನಡೀತಾ ಇದೆ ಸರ್. ಚೆನ್ನಾಗಿ ನಡೀತಾ ಇದೆ. ಇದು ತಗೊಂಡ್ ಬಂದು ನಾವು 200 ಕುರಿ ತಗೊಂಡ್ ಬಂದು ಒಂದು 3-4 ದಿವಸ ಆಗಿದೆ. ಫುಡ್ಡು ಹಸು ಇರೋದು ಹುಲ್ ಕೊಡ್ತೀವಿ, ಒಟ್ಟು ಕೊಡ್ತೀವಿ. ಅದು ಯಾವ್ದು ಬೇಕಾಗಿದೆ ಆವತ್ತು ಕೊಡ್ಲೇಬೇಕು ನಾವು. ಈಗ ಒಂದೊಂದು ಅಮೀನ್ಗಡ್ ತಗರು ಬಂದ್ಬಿಟ್ಟು 50 ಕೆ ಜಿ ತೂಕ ಮಾಡಿದ್ರೆ ಸುಲಿದ್ರೆ ಮಾಂಸ ಇದರಲ್ಲಿ 30 ಕೆ ಜಿ ಬೀಳುತ್ತೆ.